ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ತುಂಬ ಥ್ಯಾಂಕ್ ಯು. ಯಾಕಂದರೆ ಫಸ್ಟು ಬೆಳಗ್ಗೆ ಎದ್ದು ನ್ಯೂಸ್ ನೋಡಿದಾಗ ಸ್ವಲ್ಪ ಶಾಕ್ ಆಯಿತು, ಆಮೇಲೆ ಎಲ್ಲರೂ ಬೆಂಬಲಕ್ಕೆ ನಿಂತ್ಕೊಂಡು ನನ್ನ ರಿಯಾಕ್ಷನ್ ತೊಗೊಂಡ್ಮೇಲೆ ತುಂಬ ಸಪೋರ್ಟ್ ಮಾಡಿದ್ರೆ ತುಂಬ 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 ಥ್ಯಾಂಕ್ ಯು. ಎರಡನೇದು ಒಂದು ಖುಷಿ ವಿಚಾರ ಹೇಳ್ತೀನಿ. ನಮ್ಮ ತಾಯಿ ಮನೆಗೆ ಬಂದಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದ್ದಾರೆ. ಇಲ್ಲೊಂದು ಸ್ವಲ್ಪ ಅವ್ರದ್ದು ಸ್ಟೆಂಟ್ ಹಾಕಬೇಕಾದ್ರೆ ವೈರ್ ಏನೋ ಹಾಕಿರ್ತಾರೆ, ಸೊ ಅಲ್ಲೊಂದು ಚೂರು ಪೇಯ್ನ್ ಇದೆ. ನನ್ನ ಅನುಪಸ್ಥಿತಿ ನಾನು ಇಲ್ಲೇ ಇರಬೇಕಾದ್ರೂ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಂತ ನನ್ನ ವೈಫ್ ಕವಿತಾ ತುಂಬ ಥ್ಯಾಂಕ್ ಯು. ಆ್ಯಂಡ್ ತಾಯಿ ಥರ ನೋಡ್ಕೊಂಡಿದ್ದಾರೆ, ನನಗೆ ಭಾಳ ಖುಷಿ ಆಯಿತು. ಅದು ಬಿಟ್ಟು ಈಗ ಹೈದರಾಬಾದಲ್ಲಿ ನಡೆದ ಘಟನೆ ಬಗ್ಗೆ, ಆ್ಯಕ್ಚುಲಿ ನಿನ್ನೆ ಆ ಘಟನೆ ನಡೆದ್ಮೇಲೆ ನಾನು ಬಿಟ್ಬಿಟ್ಟಿದ್ದೆ ಅದನ್ನು, ಬೇಡ ಇದನ್ನು ಎಸ್ಕಲೇಟ್ ಮಾಡೋದು, ಮೇಲ್ ತೊಗೊಂಡೋಗೋದು ಬೇಡ. ಬೆಳಿಗ್ಗೆ ನ್ಯೂಸ್ ನೋಡಿದಾಗ್ಲೂ ನನಗೆ ಇಷ್ಟೊಂದು ಜನ ಕಾಲ್ ಮಾಡಿದಾಗ ನಾನು ರಿಯಾಕ್ಟ್ ಮಾಡಿದ್ದು ಹಾಗೇ, ಬೇಡ ಇದು ನನಗೆ ಇಷ್ಟ ಇಲ್ಲ ಇದನ್ನು ಮುಂದಕ್ಕೆ ತೊಗೊಂಡೋಗೋದು ಅಂತ. ಬಟ್ ಕುಮಾರ್ ಸರ್ ಅವರು ಕಾಲ್ ಮಾಡಿ, ಬ್ರದರ್ ಇದು ನಿಮ್ಗೆ ಹೊಡೆದಿರೋದಲ್ಲ ನಮ್ಗೆ ಹೊಡೆದಂಗೆ ಫೀಲ್ ಆಗ್ತಿದೆ ಅಂತ ಹೇಳಿದಾಗ ನನಗೆ ನಿಜ ಬೇಜಾರಾಯಿತು. ಯಾಕಂದರೆ ಒಬ್ಬ ಕನ್ನಡ, ಹೌದು ಒಬ್ಬ ಕನ್ನಡ ನಟಗೆ ಹೊಡೆದಿರೋದು, ನಾನು ಇಲ್ಲದೆ ಹೋದರೂ ಈಗ ಯಾರೋ ನನ್ನ ಜಾಗದಲ್ಲಿ ಇನ್ನೊಬ್ಬ ನಟನ ಹೊಡೆದಿದ್ರು ನನಗೂ ಬೇಜಾರಾಗ್ತಿತ್ತು. ಸೊ ಅದೇ ರೀತಿ ಇವರು ಫೀಲ್ ಮಾಡ್ತೀರ ಅಂತ ಅನಿಸ್ತು. ಆ್ಯಂಡ್ ನಾವಿದ್ದೀವಿ ಬೆಂಬಲಕ್ಕೆ, ನಾವಿದ್ದೀವಿ ಅಂತ ಪ್ರತಿಯೊಬ್ಬರು ಹೇಳಬೇಕಾದ್ರೆ ನನಗೆ ಭಾಳ 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 ಖುಷಿ ಆಯಿತು. ಯಾಕಂದರೆ ಅಲ್ಲಿ ನಡೆದಿರೋದು ನಿಜವಾಗ್ಲೂ ಅನ್ಯಾಯನೇ. ಯಾಕಂದರೆ ಒಬ್ಬ ನಟನ ಕರೆಸ್ಕೊಂಡು ಆ ರೀತಿ ಮಾಡಬಾರ್ದು. ಈಗ ನಾವು ಕೂಡ ಯಾವ ಹೊರಗಿನಿಂದ ಬಂದವ್ರನ್ನ ನಟನ ಕರೆಸಿ ಆ ರೀತಿ ಮಾಡಿದ್ರೆ ಅದು ನಮ್ಮ ಕಡೆಯಿಂದನೂ ತಪ್ಪಾಗುತ್ತೆ.